ಸನ್ಮಾನ್ಯ ಅಧ್ಯಕ್ಷ ಉತ್ತರ ಕರ್ನಾಟಕದ ಬಗ್ಗೆ ಅಂತೂ ಚರ್ಚೆ ಆಗಲೇಬೇಕು ಆದರೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಮಕ್ಕಳ ಮಾರಾಟದ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ವಿ ಅಧ್ಯಕ್ಷ ಅದು ಅಲ್ಲದೆ ನಿನ್ನೆ ಎಂಕನ್ ಮಾಡಿ ಕ್ಷೇತ್ರದಲ್ಲಿ ಜೀರೋ ಅಲ್ಲಿ ಜೀರೋ ಅವರಲ್ಲಿ ಕೊಟ್ಟಿದ್ದೇನೆ ಅದಕ್ಕೆ ಅವಕಾಶ ಕೊಡಬೇಕು ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಾಗೆ ಜೀರೋ ಅವರು ಕೊಟ್ಟಿದ್ರಿ ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ರಿ ಅಜ್ಜನ್ ಮಹಿಮ್ ಕೊಟ್ಟಿದ್ದು ಮೊನ್ನೆ ಕಾಲಿಂಗ್ ಅಟೆನ್ಷನ್ ಬಂದಿತ್ತು ಅದು ಆನ್ಸರ್ ಲೇ ಆಯ್ತು ಈಗ ಸರ್ಕಾರ ಏನದು ಸರ್ಕಾರ ಎಲ್ಲ ಸ್ವಾಗತಿಸ್ತಾ ಇರಲ್ಲ ಓಕೆ ಈಗ ನಿನ್ನೆ ಬೆಳಿಗ್ಗೆ ಬಂದು ನಮಗೆ ಸಹಕಾರ ಕೊಟ್ಟಂದೆಲ್ಲ ಶಾಸಕ ಮಿತ್ರರು ಎಸ್ ಸುರೇಶ್ ಕುಮಾರ್ ಬರಮಗೌಡ ಆಲಗೌಡ ಕಾಗೆ ಕೋನರೆಡ್ಡಿ ಪ್ರದೀಪ್ ಈಶ್ವಸ್ ಬಸವರಾಜ್ ಮುತ್ತಿಮೂಡ್ ಕಿರಣ್ ಕುಮಾರ್ ಕೊಡಗಿ ಸಿಸಿ ಪಟೇಲ್ ಮಹೇಶ್ ತೆಂಗಿನಕಾಯಿ ಜಿಟಿ ಪಟೇಲ್ ಎಚ್ ಡಿ ತಮ್ಮಯ್ಯ ಸಿ ಪುಟ್ಟರಂಗ ಶೆಟ್ಟಿ ಭೀಮಣ್ಣ ಟಿ ನಾಯಕ್ ಬಿ ಎ ಬಸವರಾಜ್ ಪಿಎಂ ನರೇಂದ್ರ ಸ್ವಾಮಿ ಎಆರ್ ಕೃಷ್ಣಮೂರ್ತಿ ದುರ್ಯೋಧನ ಮಹಾಲಿಂಗಪ್ಪ ಟಿಎಸ್ ಶ್ರೀವಾಸ್ತವ್ ದರ್ಶನ್ ಪುಟ್ಟಣ್ಣಯ್ಯ ಶ್ರೀನಿವಾಸ್ ಎನ್ಟಿ ಎಸ್ಎನ್ ಸುಬ್ಬಾರೆಡ್ಡಿ ಎಂಆರ್ ಪಟೇಲ್ ರವಿಕುಮಾರ್ ಗೌಡ ವಿಠಲ್ ಸೋಮಣ್ಣ ಹಲಗೇಕರ್ ಪ್ರಶ್ನೋತ್ತರ ಬಾಲಚಂದ್ರ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ 951 ಮಾನ್ಯ ಗೃಹ ಸಚಿವರಲ್ಲಿ ಕೇಳಲು ಬಯಸುತ್ತೇನೆ ಅಕ್ಷರ ಉತ್ತರಗಳನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಗೃಹ ಸಚಿವರು ತಾವು ಉತ್ತರ ಕೊಟ್ಟಿದ್ದೀರಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸುಮಾರು ಮೂಡಲಗಿ ಹೊಸ ತಾಲೂಕಾಗಿ ಸುಮಾರು 6 ವರ್ಷ ಸನ್ಮಾನ್ಯ ಸಚಿವರೇ ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಸೊ ನಾವು ಜಮೀನು ಒಂದು ಎಕರೆ 20 ಗುಂಟೆ ಜಮೀನು ಕೊಟ್ಟಿದ್ದೀವಿ ಸನ್ಮಾನ್ಯ ಸಚಿವರೇ ಸೊ ಯಾವುದೂ ಅನುದಾನ ಬಿಡುಗಡೆ ಆಗಿಲ್ಲ ತಾವು ಹೇಳಿದಿರಿ ಆದರೆ ತಮ್ಮಲ್ಲಿ ಒಂದು ವಿನಂತಿ ತಾವು ಹೇಳಿದ್ರೆ ಗೋಕಾಕದಿಂದ ನಾವು ಕರೆ ಸ್ವೀಕಾರ ಮಾಡಿ ನಾವು ಅಲ್ಲಿ ವೆಹಿಕಲ್ ಕಳಿಸ್ತೋ ಅನ್ನೋ ಅರ್ಥದಲ್ಲಿ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಸಚಿವರೇ ಸುಮಾರು 1 ವರ್ಷದಲ್ಲಿ 2 ದೊಡ್ಡ ದೊಡ್ಡ ಶಾಪ್ಗಳು ಬೆಂಕಿ ಹತ್ತಿ ಕೋಟ್ಯಾಂತರ ರೂಪಾಯಿ ಲಾಸ್ ಆದವೆ ನೀವು ಗೋಕಾಕದಿಂದ ವೆಹಿಕಲ್ ಬರಬೇಕಂದ್ರೆ ಸುಮಾರು 35 ಕಿಲೋಮೀಟರ್ ಆಗುತ್ತೆ ಅಷ್ಟು ಬರೋಳಗೆ ಎಲ್ಲ ಸುಟ್ಟು ಅಲ್ಲೇ ತೊಂದರೆ ಆಗುತ್ತೆ ತಾವು ದಯಮಾಡಿ ಯಾಕಂದ್ರೆ ಇದನ್ನ ಪ್ರಸ್ತಾವನೆ ಪರಿಗಣಿಸ ಸಾಧ್ಯವಿಲ್ಲ ಅಂತ ಹೇಳಿದ್ರಿ ದಯಮಾಡಿ ಯಾಕಂದ್ರೆ ತಾವು ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ರಿ ಯಾಕಂದ್ರೆ ಉತ್ತರ ಕರ್ನಾಟಕ ಸಾಕಷ್ಟು ಪ್ರಪೋಸಲ್ ಅದಾವ ಅಗ್ನಿಶಾಮಕ ಠಾಣೆ ಇರಬಹುದು ಮಿನಿ ವಿಧಾನಸೌಧ ಸಾಕಷ್ಟು ಹಿಂದಿನ ಸರ್ಕಾರದಲ್ಲಿ ನಮ್ಮ ಸರ್ಕಾರ ಎಲ್ಲ ಮಂಜೂರು ಮಾಡಿಟ್ಟಂತ ಹಂತದಲ್ಲಿದ್ದು ತಾವು ದಯಮಾಡಿ ಇದನ್ನಂದ್ರೆ ಇದೇ ಸದನ ಮುಗಿಯೊಳಗ ತಾವು ಮಾನ್ಯ ಮುಖ್ಯಮಂತ್ರಿಯವರ ಜೊತೆ ಚರ್ಚೆ ಮಾಡಿ ಇದ್ರ ಬಗ್ಗೆ ತಾವು ಯಾಕಂದ್ರೆ ತಮಗೆ ಈಗ ಡಿಸೆಂಬರ್ ಅಲ್ಲಿ ಕೊಡಕ್ ಆಗಲ್ಲ ಅಂದ್ರೆ ಮುಂದಿನ ಬಜೆಟ್ ಅಲ್ಲಿ ಹಾಕಿ ಇವನ್ ಘೋಷಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ನಮಗೆ ಈ ಅಗ್ನಿಶಾಮಕ ಠಾಣೆಗಳನ್ನು ಕೊಡೋದಕ್ಕೆ ಬಹಳಷ್ಟು ಬೇಡಿಕೆ ಇದೆ ಸುಮಾರು ಪ್ರಶ್ನೆಗಳು ಕೂಡ ಇದ್ರ ಬಗ್ಗೆ ಬಂದಿದೆ ಬಹಳಷ್ಟು ಕಡೆ ಬೇಡಿಕೆ ಇದೆ ಇದರಲ್ಲಿ ಕೆಲವು ಈ ಸ್ಟೇಟ್ ಫೈರ್ ಅಡ್ವೈಸರಿ ಕೌನ್ಸಿಲ್ ಅಂತ ಇದೆ ಅದರಲ್ಲಿ ಕೆಲವು ನಿಯಮಗಳನ್ನು ಮಾಡಿದೆ ಅವರು ಸಿಟಿಯಲ್ಲಿ 10 ಸ್ಕ್ವೇರ್ ಕಿಲೋಮೀಟರ್ ಇರಬೇಕು ಮತ್ತು ರೂರಲ್ ಏರಿಯಾಸ್ ಅಲ್ಲಿ 50 ಸ್ಕ್ವೇರ್ ಕಿಲೋಮೀಟರ್ ಅಂತ ಇರಬೇಕು ಅಂತ ಹೇಳಿ ಮಿನಿಮಮ್ ಇಷ್ಟು ಕರೆಗಳು ಬರಬೇಕು ಆ ಸ್ಟೇಷನ್ಗೆ ಬರಬೇಕಾದ್ರೆ ಇಷ್ಟು ಇನ್ಸಿಡೆಂಟ್ಸ್ ಆಗಿರಬೇಕು ಅಂತೇಳಿ ಆ ಕ್ಯಾಟಗರಿಯಲ್ಲಿ ಬರೋದಿಲ್ಲ ಅಂತ ಹೇಳಿ ಹೇಳಿದ್ದಾನೆ ತಾವು ಹೇಳಿದಾಗೆ ಏನೋ ಹೆಚ್ಚು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಹಾಗೆ ಅಂತೇಳಿ ತಾವೆಲ್ಲ ಹೇಳಿದಿರಿ ಆದರೆ ಮುಂದಿನ ಬಜೆಟ್ನಲ್ಲಿ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತಾ ಇದ್ದೇನೆ ಕೆಲವು ಕಡೆ ಆದರೂ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಎನ್ನುವಂಥದ್ದನ್ನ ಆ ಸಂದರ್ಭದಲ್ಲಿ ಮುಂದೆ ಆಸ್ ಎ ಸ್ಪೆಷಲ್ ಕೇಸ್ ಅವಶ್ಯಕತೆ ಆಧಾರದ ಮೇಲೆ ನೋಡಿ ಪರಿಗಣಿಸ್ತೇವೆ ಯಾಕೆಂದ್ರೆ ತಾವು ಜಮೀನು ಕೊಟ್ಟಿರೋದು ಅದೆಲ್ಲ ಗೊತ್ತಿದೆ ನನಗೆ ಆದರೆ ಯಾವ ರೀತಿ ಅದನ್ನ ಪರಿಗಣಿಸಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ಬಜೆಟ್ನಲ್ಲಿ ಎಷ್ಟು ಹಣ ಒದಗಿಸೋದಕ್ಕೆ ಸಾಧ್ಯ ಆಗ್ತದೆ ಅದರ ಆಧಾರದ ಮೇಲೆ ನಾನು ಪರಿಗಣಿಸ್ತೇನೆ ಸನ್ಮಾನ್ಯ ಸಚಿವರೇ ಸೊ ಯಾಕಂದ್ರೆ ಈ ಪ್ರಾಜೆಕ್ಟ್ ಗವರ್ಮೆಂಟ್ ಯಾಕೆ ಡಿಲೇ ಆಗ್ತಂದ್ರೆ ಎಲ್ಲಿ ಲ್ಯಾಂಡ್ ಕೊಡೋದಿಲ್ಲ ಅಲ್ಲಿ ಆಗುದಿಲ್ಲ ನಾವು ಆಲ್ರೆಡಿ ಲ್ಯಾಂಡ್ ಕೊಟ್ಟು 2 ಇಯರ್ಸ್ ಆಯಿತು ದಯಮಾಡಿ ಮುಖ್ಯಮಂತ್ರಿಯವರು ಚರ್ಚೆ ಮಾಡಿ ಮುಂದಿನ ಬಜೆಟ್ ಅಲ್ಲಿ ಕೊಟ್ಟಿದ್ದಾರ ಆ ಭಾಗದ ಜನಕ್ಕೆ ಒಳ್ಳೇದಾಗ್ತೈತಿ ದಯಮಾಡಿ ಮಾಡ್ಬೇಕಂತ ತನ್ನ ಕಳಕಳಿಯಿಂದ ವಿನಂತಿ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ